ವೀಕ್ಷಕರೇ, ಇದೇ ವೇದಿಕೆಯಲ್ಲಿ ರಂಜನ್ ಅವರು ಬಂದು ಪಾರು ಐ ಲವ್ ಯು ಸಿನಿಮಾದ ಬಗ್ಗೆ, ಆ ಸಿನಿಮಾದ ಪ್ಲಸ್ಸು ನೀವು ಯಾವ ಸಿನಿಮಾ, ಆ ಸಿನಿಮಾವನ್ನು ಯಾಕೆ ನೋಡಬೇಕು ಅಥವಾ ಆ ಸಿನಿಮಾದ ಬಗ್ಗೆ ಯಾಕೆ ನೀವು ಕಾಯಬೇಕು, ಇವೆಲ್ಲ ವಿಚಾರಗಳನ್ನು ಮಾತಾಡಿ. ರಂಜನ್, ನಿಮಗೆ ನಮ್ಮ ವೇದಿಕೆಗೆ ಸ್ವಾಗತ. ಎರಡನೇ ಸಾರಿ ಬಂದಿದ್ದೀರಿ. ಇವತ್ತು ಸಿನಿಮಾ ಬಿಡುಗಡೆಯಾದ ಹೊತ್ತಿನಲ್ಲೂ ಕೂಡ ನಗ್ತಾ ಇದ್ದೀರಿ ಅಂತ ಅರ್ಥ. ಸಿನಿಮಾದ ಬಗ್ಗೆ ನಿಮಗೆ ನಂಬಿಕೆ ಇದೆ, ಮತ್ತು ಆ ಪ್ರಾಸೆಸ್ಸಲ್ಲಿ ಸಾಕಷ್ಟು ಯಶಸ್ವಿ ಹೆಜ್ಜೆಗಳನ್ನು ನೀವು ಇಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಖಂಡಿತ ಖಂಡಿತ ಸರ್. ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಈಗಾಗಲೇ ಎಲ್ಲ ಮುಗಿಸಿ ಪ್ರಿಂಟ್ ರೆಡಿ ಇದೆ. ಸೊ ಇವಾಗ ಪ್ರಚಾರ, ಸಿನಿಮಾ ಮಾಡೋದೆಷ್ಟು ದೊಡ್ಡ ಟೆನ್ಷನ್ನು, ಈ ಸಿನಿಮಾನ ಜನರ ಮುಂದೆ ತರೋದು ಅಷ್ಟೇ ದೊಡ್ಡ ಟೆನ್ಷನ್ ಇರುತ್ತೆ. ಬರೀ ಆ್ಯಕ್ಟ್ರಾಗಿ ಮಾಡಿದಿದ್ರೆ ನನಗೆ ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ನನ್ನದೇ ಸ್ವಂತ ಪ್ರೊಡಕ್ಷನ್ ಆಗಿರೋದ್ರಿಂದ ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಇದೆ. ಈಗ ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ಈಗ ನಾನು ಪ್ರಚಾರನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಚಾನಲ್ಸ್, ಮೀಡಿಯಾ ಪಬ್ಲಿಸಿಟಿ, ದೆನ್ ಪೋಸ್ಟರ್ ಪಬ್ಲಿಸಿಟಿ, ಪೇಪರ್ ಪಬ್ಲಿಸಿಟಿ ಎಲ್ಲ ಮಾಡ್ತಾ ಇದ್ದೀನಿ. ಸೆಪ್ಟೆಂಬರ್ ಲಾಸ್ಟ್ ವೀಕ್ ಸಿನಿಮಾನ ರಿಲೀಸ್ ಮಾಡೋಣ ಅಂದ್ಕೊಂಡು. ನಿಮಗೆ ಈ ಹೊಸಬರಾದ್ರಿಂದ ನಿಮಗೆ ಆಲೋಚನೆಗಳಲ್ಲೂ ಹೊಸತನ ಇರುತ್ತೆ, ಸಿನಿಮಾವನ್ನು ನೋಡುವ ದೃಷ್ಟಿಯಲ್ಲಿ ಹೊಸತನ ಇರುತ್ತೆ, ಸಿನಿಮಾವನ್ನು ಮಾಡುವ ದೃಷ್ಟಿಯಲ್ಲೂ ಆ ಹೊಸತನ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಒಂದು ಸಿನಿಮಾವನ್ನು ಅತಿಯಾದ ಪ್ರಚಾರದಿಂದ ಗೆಲ್ಲಿಸ್ಬೋದಾ, ಅಥವಾ ಸರಿಯಾದ ಪ್ರಚಾರದಿಂದ ಗೆಲ್ಲಿಸ್ಬೋದಾ, ಅಥವಾ ಹಿತಮಿತವಾದ ಪ್ರಚಾರದಿಂದ ಗೆಲ್ಲಿಸ್ಬೋದಾ, ಈ ಮೂರು ದಾರಿಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ? ಅತಿಯಾದ ಪ್ರಚಾರ ಸಿನಿಮಾ ಸೋಲಿಗೆ ಕಾರಣ ಆಗ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಸೊ ನಮಗೆ ಎಷ್ಟು ಬೇಕಷ್ಟು ಜನಗಳಿಗೆ ತುಂಬ ನಾವು ಓಪ್ಸ್ನ ಕ್ರಿಯೇಟ್ ಮಾಡೋದು ಬೇಡ ಅಂತ. ಅತಿಯಾದ ಎಕ್ಸ್ಪೆಕ್ಟೇಷನ್ ನಾವು ಅವ್ರಿಗೆ ಕೊಟ್ಟರೆ ಅದು ಸೋಲಿಗೂ ಕಾರಣ ಆಗ್ಬೋದು. ಈ ಹೊತ್ತಿನಲ್ಲಿ ನಿಮ್ಮ ಸಿನಿಮಾದ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಸಾಮೂಹಿಕವಾಗಿದೆ ಅಂತ ನಿಮ್ಮ ಭಾವನೆ ಬಂದಿದೆ? ಇಲ್ಲ, ನಾನು ತುಂಬ ಪ್ಲ್ಯಾನ್ ಅಪ್ಸ್ ಮಾಡಿದ್ದೀನಿ ಪಬ್ಲಿಸಿಟಿ ಬಗ್ಗೆ. ಸೊ ನನ್ನದೇ ಆದ ಸ್ಟೈಲಲ್ಲಿ ಕೆಲವು ಪ್ಲ್ಯಾನ್ ಅಪ್ಸ್ ಮಾಡಿದ್ದೀನಿ. ಅದನ್ನು ಇಲ್ಲಿ ಹೇಳೋದಕ್ಕಿಂತ ನಾನು ಲೈವಲ್ಲಿ ಅದನ್ನು ಮಾಡಿ ತೋರಿಸಿದ್ರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದು ನನಗೆ ನೀವು ಹೇಳಬೇಕು ಅಂತ ನನ್ನ ಒತ್ತಡವೂ ಇಲ್ಲ. ಆದರೆ ನಿಮಗೆ ಈಗ ನಿಮ್ಮ ಹೃದಯವನ್ನು ಮುಟ್ಟಿಕೊಂಡು ನೋಡಿದ್ರೆ ನನ್ನ ಸಿನಿಮಾವನ್ನು ನೋಡಲಿಕ್ಕೆ ಒಂದಿಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೇನೋ ಅಂತ ಏನಾದರೂ ನಿಮಗೆ ಅನಿಸಿದೆಯಾ? ಆಬ್ವಿಯಸ್ಲಿ ಅನಿಸಿದೆ. ಖಂಡಿತ ಹೊಸಬರ ಸಿನಿಮಾಗಳು ಇದೇ ವೇದಿಕೆಯಲ್ಲೇ ಬಹಳಷ್ಟು ಜನ ಇತ್ತೀಚೆಗೆ ಒಬ್ಬರು ಭಾರತೀಯ ಚಿತ್ರರಂಗದಲ್ಲೇ ನನ್ನ ಸಿನಿಮಾ ದಾಖಲಾಗತ್ತೆ ಅಂತ ಬೋರ್ಡ್ ಹಾಕ್ಕೊಂಡವರು, ಆಮೇಲೆ ಪುಟ್ಟಣ್ಣನ ಕನಸುಗಳು ಮತ್ತೆ ಗರಿಗೆದರಿವೆ ಅಂತ ನಮ್ಮ ದಕ್ಷಿಣ ಕನ್ನಡದ ಒಬ್ಬ ಹುಡುಗ ಬಂದ. ಯಾರೂ ಎಲ್ಲೂ ಏನನ್ನೂ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಹೊಸಬರ ಬಗ್ಗೆ ಈ ದ್ವಿಮುಖವಾದಂಥ ಒಂದು ಕುತೂಹಲ ಇದೆ. ಒಂದು ಗೆದ್ದರೆ ಅಥವಾ ನಿಂತರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಇಲ್ಲವೇ ಎಲ್ಲ ಪಟಾಕಿಗಳು ಅಂತ ಅಂದ್ಕೊಂಡಿದ್ದಾರೆ ಜನ. ಹಾಗಾಗಿ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದೆ, ನಿಮಗೆ ಯಾವ ರೀತಿಯ ಕಾನ್ಫಿಡೆನ್ಸ್ ಇದೆ ಹೇಳಿ. ಇಲ್ಲ, ನೀವು ಪಾರು ಐ ಲವ್ ಯು ಸಿನಿಮಾದಲ್ಲಿ ನೀವು ಯಾವುದೇ ಕ್ಯಾಪ್ಷನ್ಸ್ಗಳು ನೋಡೋಕೆ ಸಾಧ್ಯನೇ ಇಲ್ಲ, ಎಲ್ಲೂ ನೋಡಿರೋಕೆ ಸಾಧ್ಯ ಇಲ್ಲ. ನೀವು ಪಾರು ಐ ಲವ್ ಯು ಅಂದರೆ ಬರೀ ಟೈಟಲ್ ಅಷ್ಟೇ ನೋಡೋಕೆ ಸಾಧ್ಯ ಆಗಿರುತ್ತೆ. ನಾವೆಲ್ಲೂ ಯಾವುದು ಇದು ನಮ್ಮ ಇತಿಹಾಸದಲ್ಲೇ ದೊಡ್ಡ ಚಿತ್ರ, ಇದು ಹಾಗಿದೆ ಹೀಗಿದೆ. ಈ ಫಾರ್ ಎಕ್ಸಾಂಪಲ್, ನನ್ನ ಸಿನಿಮಾದಲ್ಲಿ 8 ಹಾಡುಗಳಿದೆ. ನಾನು ಬೇಕಂದರೆ ನಮ್ಮ ಪ್ರಚಾರಕ್ಕೋಸ್ಕರ ಅದನ್ನ ಹಾಕೋಬಹುದು. ಪ್ರೇಮಲೋಕ ಬಿಟ್ಟರೆ ಪಾರುನಲ್ಲಿ 8 ಸಾಂಗ್ ಇದೆ ಅಂತ ನಾನು ಪ್ರಚಾರಕ್ಕೆ ಯೂಸ್ ಮಾಡ್ಬೋದು. ಬಟ್ ನಾನು ಆ ರೀತಿ ಎಲ್ಲ ಸಾಂಗ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಅದೇ ಜನ ಅದನ್ನ ಒಪ್ಕೋಬೇಕು. ಈಗ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ, ನನ್ನ ಕೈಲಿ ಏನು ಸಾಧ್ಯ, ನನ್ನ ಡ್ರೀಮ್ಸ್ ಏನಿತ್ತು ಅದನ್ನೆಲ್ಲ ಮಾಡಿದ್ದೀನಿ ನಾನು. ಅದನ್ನು ಜನರ ಮುಂದೆ ತೋರಿಸ್ತಾ ಇದ್ದೀನಿ. ಈಗ ನಾನು ಸುಮ್ಮನೆ ನಾನು ಹಾಗೆ ಮಾಡಿದ್ದೀನಿ, ಈಗ ಮಾಡಿದ್ದೀನಿ, ನನ್ನ ಸಾಂಗ್ ಆಗಿ ಬಂದಿದೆ, ಈಗ ಬಂದಿದೆ, ಜನಗಳಿಗೆ ಚೀಟ್ ಮಾಡೋಕೆ ಇಷ್ಟ ಇಲ್ಲ. ನಾನು ಮಾಡಿರೋದನ್ನ ಜನಗಳ ಮುಂದೆ ಪ್ರೆಸೆಂಟ್ ಮಾಡೋಣ, ಜನ ಏನ್ ಹೇಳ್ತಾರೆ ನೋಡೋಣ. ಅದಕ್ಕೆ ರಂಜನ ಅವರೇ, ಈಗಿನ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಅಂದ್ರೆ ಹಳೆ ಪ್ರಕಾಶನ ಆದಂತವ್ರಿಗೆ ಥಿಯೇಟರ್ ಸಿಗ್ತಿರೋಂತ ಟೈಮಲ್ಲಿ ನೀವು ಎಷ್ಟು ಥಿಯೇಟರ್ ಅಲ್ಲಿ ನಿಮ್ಮ ಸಿನಿಮಾನ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಸಿನಿಮಾನ ಅಪ್ರಾಕ್ಸಿಮೇಟ್ಲಿ 100 ಥಿಯೇಟರ್ಸ್ ಅಂತ ಪ್ಲಾನ್ ಮಾಡಿದ್ದೀನಿ. ಆಲ್ಮೋಸ್ಟ್ 100 ಥಿಯೇಟರ್ಸ್ ಸಿಗುತ್ತೆ. ಒಳ್ಳೆ ದೊಡ್ಡ ಏನೋ ವಿತರಕರ ಮೂಲಕನೇ ನನ್ನ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಕಡಿಮೆ ಇಲ್ಲ ಇವರು. 100% 100 ಥಿಯೇಟರ್ ಸಿಗುತ್ತೆ. ಪಾರು ಐ ಲವ್ ಯು 100 ಥಿಯೇಟರ್ಸ್ ಅಲ್ಲಿ ನಾವು ಆಚೆ ಬರುತ್ತೆ, ಆ ಹೋಪ್ಸ್ ನಮಗಿದೆ. ಐ ಹೋಪ್ ಯು ನೋ ನಿಮ್ಮ ಡ್ರೀಮ್ ನನಸಲ್ಲಿ. ಇನ್ನೊಂದು, ಮುಂದಿನ ಚಿತ್ರದಲ್ಲೂ ನೀವೇ ನಿಮ್ಮ ಬ್ಯಾನರ್ ಅಲ್ಲಿ ಹೀರೋ ಆಗಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಏನಾದ್ರೂ ಇದೆಯಾ? ಮತ್ತೆ ಖಂಡಿತ, ಈಗಾಗಲೇ ನಾವು ಕತೆ ಸಬ್ಜೆಕ್ಟ್ ರೆಡಿ ಆಗಿದೆ, ಸಾಂಗ್ಸ್ ರೆಡಿ ಆಗಿದೆ, ಲೊಕೇಶನ್ನು ಸಹ ಆಲ್ರೆಡಿ ಫೈನಲ್ ಮಾಡಿಟ್ಟಿದ್ದೀವಿ. ಸೊ ನನ್ನ ಸಿನಿಮಾ ಇದು ರಿಲೀಸ್ ಆಗಿ ನೆಕ್ಸ್ಟ್ 1 month ಗ್ಯಾಪಲ್ಲೇ ಆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ, ನನ್ನ ಓನ್ ಪ್ರೊಡಕ್ಷನ್ನೇ ಮಾಡೋಣ ಅನ್ನೋ ಪ್ಲಾನ್ಸ್ ಇದೆ. ರಂಜನ್ ಅವರೇ, ನಿಮ್ಮ ಒಂದು ಈ ಗಾಂಧಿನಗರದಲ್ಲಿ ಬಂದು ಒಂದು ಚಿತ್ರ ಮಾಡೋದಂದ್ರೆ ಸುಮ್ಮನೆ ಅಲ್ಲ, ಇಷ್ಟು ನಿಮ್ಮ ಸ್ಟ್ರಗಲ್ಲು ಯಾವ ಮಟ್ಟಕ್ಕೆ ನಿಮ್ಗೆ ಸಕ್ಸಸ್ ತಂದು ಕೊಡುತ್ತೆ ಅಂತ?
ಯಾವ ಮಟ್ಟಕ್ಕೆ ಸಕ್ಸಸ್ ಇಲ್ಲ ಕಷ್ಟಪಟ್ಟಿರೋರಿಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾನು ನೋಡಿದ್ದೀನಿ. ಸೊ ಅದು ಸತ್ಯನೂ ಹೌದು. ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಯಾವುದೇ ಥರ ಏನೋ ಕೆಟ್ಟ ಒಂದು ಇದನ್ನು ಮಾಡಿದಲೆ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಸೊ ಅದರಿಂದ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ರಜನ್, ನೀವು ಹಿಂದೆ ಬಹಳಷ್ಟು ಸರಿ ಮಾತಾಡುವಾಗ ನಮ್ಮ ರಾಜ್ ಮ್ಯೂಸಿಕ್ ಚಾನೆಲ್ನಲ್ಲೇ ಹಲವಾರು ಒಂದು ಆಕರ್ಷಕವಾದಂಥ ಕೆಲವು ಪ್ರಚಾರದ ಒಂದು ವ್ಯೂಹವನ್ನು ರಚಿಸಿ ನಾನು ಅದರನ್ನು ಜನರನ್ನು ಇನ್ವಾಲ್ವ್ ಮಾಡಿಕೊಂಡು ನಾನು ಮಾಡ್ತೇನೆ ಅಂತ ನೀವು ಹೇಳಿದ್ದೀರಿ, ಆ ಥರದ ಆಲೋಚನೆಗಳೇನಿದೆ? ಇಲ್ಲ ಖಂಡಿತ, ಈಗ ನಾನು ರಾಜ್ ಮ್ಯೂಸಿಕ್ ಚಾನಲ್ ಥ್ರೂ ಈ ಕೆಲವು ಲೈವ್ ಪ್ರೋಗ್ರಾಮ್ಸ್ ಬರುತ್ತಲ್ಲ, ಆ ಲೈವ್ ಪ್ರೋಗ್ರಾಮ್ಸಲ್ಲಿ ನನ್ನ ಸಿನಿಮಾದ ವತಿಯಿಂದ ಅವರಿಗೆ ಕೆಲವು ಗಿಫ್ಟ್ಗಳನ್ನು ಕೊಡುವಂಥ ಪ್ಲಾನ್ ಮಾಡಿದ್ದೀನಿ. ಅಂದರೆ ಲಕ್ಕಿ ಕಲರ್ಸ್, ಸೊ ನಿಮ್ಮ ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಆವತ್ತಿನ ಲಕ್ಕಿ ಕಲರ್ಗೆ ನನ್ನ ಸಿನಿಮಾ ಮುಖಾಂತರ ಅವರಿಗೆ ಒಂದು ಏನೋ ಯಾವುದಾದ್ರೂ ಒಂದು ಬಹುಮಾನ ಕೊಡುವುದು, ಮತ್ತು ನಮ್ಮ ರಿಲೀಸ್ ಬಿಫೋರ್ ಡೇನಲ್ಲಿ ನಾನೇ ಸ್ವತಃ ರಾಜ್ ಮ್ಯೂಸಿಕ್ ಚಾನಲ್ ಲೈವ್ನಲ್ಲಿ ಬಂದು ಒಂದು ದೊಡ್ಡ ಬಾರಿ ಅದನ್ನು ಅಂದರೆ ಅನೌನ್ಸ್ ಮಾಡೋಲ್ಲ, ಒಂದು ದೊಡ್ಡ ಬಹುಮಾನ, ಪಾರು ಐ ಲವ್ ಯು ಚಿತ್ರದ ನಾಯಕರೇ ಬಂದು ಆ ಬಹುಮಾನನ ವಿತರಣೆ ಮಾಡ್ತಾರೆ. ಅದು ಏನು ಮಾಡ್ತೀನಿ ಅಂತ ಅದು ಕಾನ್ಫಿಡೆನ್ಸಿಯಲ್ ಆಗಿರುತ್ತೆ. ಸೊ ಖಂಡಿತ ಅದನ್ನು ಮಾಡೋಣ. ಇದೆಲ್ಲ ಇದಕ್ಕೆಲ್ಲ ಸಹಕಾರ ಮಾಡ್ತಾ ಇರೋ ನಮ್ಮ ರಾಜ್ ಮ್ಯೂಸಿಕ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲ, ನೀವು ಪ್ರೈಸ್ ಕೊಡೋದು ಬಹಳ ಸಂತೋಷವೇ, ಆದರೆ ಈ ಗಾಂಧಿನಗರದವರು ಬಹಳಷ್ಟು ಜನ ಓಡ್ಬಿಡೋದು ಜಾಸ್ತಿ, ಸೈಟ್ ಕೊಡ್ತೇವೆ, ಮನೆ ಕೊಡ್ತೇವೆ, ಅಥವಾ ಹೆಚ್ಚೇನು ಚಂದ್ರನ್ನೇ ತಂದುಕೊಡ್ತೇವೆ ಅಂತ ಕೂಡ ಹೇಳ್ತಾರೆ. ಆದರೆ ಕೊನೆಗೆ ಆ ಸಿನಿಮಾನೂ ಕೊಡುವ ಸ್ಥಿತಿಯಲ್ಲಿ ಇರುವುದಿಲ್ಲ, ಮತ್ತು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿದವರನ್ನ ನಾವು ಹುಡ್ಕೊಂಡು ಹೋದ್ರೆ ಅವ್ರು ಸಿಗುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನಿಮ್ಮದು ಯಾವ ಥರ ಇತ್ತು? ಇಲ್ಲ, ಗಾಂಧಿನಗರದವರ ಸ್ಟೈಲ್ ಏನಿದೆಯೇನೋ ಗೊತ್ತಿಲ್ಲ. ನಾನು ಗಾಂಧಿನಗರದಲ್ಲಿ ಅರಳುತ್ತಿರೋ ಹೊಸ ಹೂವು, ನನಗೆ ನಾನು ಸೈಟ್ ಕೊಡ್ತೀನಿ, ಮನೆ ಕೊಡ್ತೀನಿ, ಹಾಗೆ ಹೀಗೆ ಅಂತ ನಾನು ಜನಗಳಿಗೆ ಚೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಸಿನಿಮಾದ ಕಡೆಯಿಂದ ನನ್ನ ಕೈಲಿ ಏನಾಗುತ್ತೋ ಒಂದು ಒಳ್ಳೆ ಗಿಫ್ಟನ್ನು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದು ನಾನೇ ಬಂದು ಆ ಪ್ರೈಸ್ನ ಎವ್ರಿ ಡೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅಂತೂ ನೀವು ಕೊಡುವಂಥ ಗಿಫ್ಟು ತುಂಬ ಜನಗಳಿಗೆ ಯಾವತ್ತು ನೆನಪುಳಿಯುವಂಥದ್ದಾಗಿರ್ತದೆ. ಖಂಡಿತ, ಅದು ಅವರು ನಮ್ಮ ಸಿನಿಮಾ ಅಂದರೆ ಜನಗಳಿಗೆ ಖಂಡಿತ ನೆನಪುಳಿಯುವಂಥ ಗಿಫ್ಟೇ ಕೊಡ್ತಾ ಇದ್ದೀನಿ. ಸೊ ಅವರೆಲ್ಲೇ ಹೋದ್ರೂ ನನಗೆ ಈ ಪಾರು ಐ ಲವ್ ಯು ಟೀಮಿಂದ ಈ ಗಿಫ್ಟ್ ಬಂದಿದೆ ಅಂತ ಅವ್ರ ಫ್ರೆಂಡ್ಸ್ಗಳಿಗೆ ಅವರ ರಿಲೇಟಿವ್ಸ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಒಂದು ಒಳ್ಳೆ ಗಿಫ್ಟ್ನ ಕೊಡ್ತೀನಿ. ವೀಕ್ಷಕರೇ, ಇವತ್ತಿನಿಂದಲೇ ಕಾದುಕೊಂಡಿರ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಹೊಸ ಹುಡುಗನ ಹೊಸ ಕನಸು ನಿಮ್ಮ ಮೂಲಕ ಈಡೇರಬೇಕು, ಅದರ ಜೊತೆಗೆ ಅವನಿಗೂ ಕೂಡ ನೀವು ಸಿನಿಮಾ ನೋಡುವ ಮೂಲಕ ಈ ಸಿನಿಮಾವನ್ನು ಗೆಲ್ಲಿಸುವ ಮೂಲಕ ಅವನು ಜೀವಮಾನದಲ್ಲೇ ಯಾವತ್ತೂ ಮರೆಯಲಾಗದಂಥ ಒಂದು ಗಿಫ್ಟನ್ನು ಆ ಮೂಲಕ ನೀವು ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ರಂಜನ್, ಒಳ್ಳೆಯದಾಗಿ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಸರ್. ಇನ್ನು ಕಿಚ್ಚ ಸುದೀಪ್ ರವರು ಅತಿ ನಿರೀಕ್ಷಿತ ಚಿತ್ರ ಬಚ್ಚನ್ ಚಿತ್ರೀಕರಣ ನಡೀತಿರೋದು ನಿಮ್ಗೆ ಗೊತ್ತೇ ಇದೆ. ಅದರಲ್ಲಿ ನಮ್ಮ ಸೌತ್ ಸೀನಿಯರ್ ಸ್ಟಾರ್ಸ್ ಅದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಜಗಪತಿ ಬಾಬು, ನಾಜರ್ರು ಮತ್ತು ಆಶೀಶ್ ವಿದ್ಯಾರ್ಥಿ, ಅದ್ರ ಜೊತೆಗೆ ಶ್ರುತಿನೂ ಸೇರ್ಪಡೆ ಆಗಿದ್ದಾರೆ.